ತಾನೇ ಉದ್ಘಾಟಿಸಿದ ಜೈಲಿಗೆ ಕೈದಿಯಾಗಿ ಹೋದ ಆಂಧ್ರದ ಮಾಜಿ ಸಿಎಂ ಚಂದ್ರಬಾಬು ನಾಯ್ಡು ಬಹಳ ದುರಂತ ಆಂಧ್ರದ ಮಾಜಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರನ್ನ ಈಗ ಬಂಧನ ಮಾಡಲಾಗಿದೆ ಸ್ಕಿಲ್ ಡೆವಲಪಿಂಗ್ ನಿಗಮದಲ್ಲಿ ಮಾಡಿದ ಅಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಿಎಂ ಚಂದ್ರಬಾಬು ನಾಯ್ಡು ಬಂಧನವಾಗಿದೆ ನಾಯ್ಡುರನ್ನ ವಿಜಯವಾಡದ ಎಸ್ ಬಿ ನ್ಯಾಯಾಲಯ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ವಿಪರ್ಯಾಸ ಅಂದರೆ ಚಂದ್ರಬಾಬು ನಾಯ್ಡು ಸ್ವತಃ ತಾವು ಸಿಎಂ ಆಗಿದ್ದಾಗ ಉದ್ಘಾಟಿಸಿದ ಜೈಲಿಗೆ ಕೈದಿಯಾಗಿ ಹೋಗಿದ್ದಾರೆ ಚಂದ್ರಬಾಬು ನಾಯ್ಡು ಕೇಂದ್ರ ಕಾರಾಗೃಹದ ಸ್ನೇಹ ಬ್ಲಾಕ್ನ ಸೆಲ್ ಸಂಖ್ಯೆ ಏಳು ಸಾವಿರದ ಆರುನೂರ ತೊಂಬತ್ತೊಂದರಲ್ಲಿ ಇರಿಸಲಾಗಿದೆ ಚಂದ್ರಬಾಬು ನಾಯ್ಡು ಅವರು ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರಲ್ಲಿ ಸಿಎಂ ಆಗಿದ್ದಾಗ ಸ್ನೇಹ ಸೆಲ್ ಬ್ಲಾಕ್ ಅನ್ನು ಉದ್ಘಾಟನೆ ಮಾಡಿದ್ರು ಇದೀಗ ತಾವೇ ಉದ್ಘಾಟಿಸಿದ ಜೈಲಿನಲ್ಲಿ ಸ್ವತಃ ಅವರೇ ಆರೋಪಿಯಾಗಿ ದಿನ ಕಳೆಯಲಿದ್ದಾರೆ ಇದರ ಮಧ್ಯೆ ಅಮರಾವತಿ ರಿಂಗ್ ರೋಡ್ ಹಗರಣದ ಬಗ್ಗೆ ವಿಚಾರಣೆ ನಡೆಸಬೇಕಿದೆ ಎಂದು ಸಿಐಡಿ ಅಧಿಕಾರಿಗಳು ಎಸ್ ಸಿಬಿ ಕೋರ್ಟ್ಗೆ ಮನವಿ ಮಾಡಿದ್ದಾರೆ ಆದ್ದರಿಂದ ಚಂದ್ರಬಾಬು ನಾಯ್ಡು ಎರಡೂ ಪ್ರಕರಣಗಳ ವಿಚಾರಣೆ ಎದುರಿಸಬೇಕಾಗಿದೆ ಇನ್ನೊಂದು ಆರು ತಿಂಗಳ ಎಲೆಕ್ಷನಲ್ಲಿ ಅಲ್ಲಿ ಲೋಕಸಭಾ ಜೊತೆ ವಿಧಾನಸಭಾ ಎಲೆಕ್ಷನ್ ಆಂಧ್ರದಲ್ಲಿ ನಾಲ್ಕೂವರೆ ವರ್ಷ ಈ ಅಧಿಕಾರಿಗಳೇನು ಕಡಲೆಪುರಿ ತಿಂತಾ ಇದರಾ ಅಂತ ಕೆಲವರು ಪ್ರಶ್ನೆ ಚುನಾವಣೆ ಬತ್ತು ಅಂತ ಚಂದ್ರಬಾಬು ನಾಯ್ಡು ಮೇಲೆ ಗೂಬೆ ಕೂರಿಸೋ ಕೆಲಸವನ್ನು ವೈ ಎಸ್ ಆರ್ ಕಾಂಗ್ರೆಸ್ ಅವರು ಮಾಡ್ತಿದ್ದಾರೆ ಅಂತ ಟಿ ಡಿ ಪಿ ಆರೋಪ ಇವತ್ತು ಆಂಧ್ರದಾದ್ಯಂತ ದೊಡ್ಡ ಪ್ರತಿಭಟನೆಗಳಾಗ್ತಾ ಇದೆ ಬಂದ್ ಆಗ್ತಾ ಇದೆ ಜೊತೆಗೆ ಈಗ ಮತ್ತೆ ಹೇಳೋರೆ ಅದೇ ಎ ಸಿ ಬಿ ಕೋರ್ಟ್ಗೆ ಸಿ ಎ ಡಿ ಅಧಿಕಾರಿಗಳು ರಿಂಗ್ ರೋಡು ಹಗರಣದ ಬಗ್ಗೆ ತನಿಖೆ ಮಾಡಬೇಕು ಅಂತ ನಾಲ್ಕೂವರೆ ವರ್ಷದಿಂದ ಇವ್ರನ್ನ ಮುಟ್ಟದೆ ತಟ್ದೆ ಏನು ಮಾಡ್ತಿದ್ರು ಸೊ ಈ ಒಂದು ಬಂಧನ ರಾಜಕೀಯ ಅಂದರೆ ತಮಿಳ್ನಾಡಲ್ಲಿ ಜಯಲಲಿತಾ ಕಣ ನದಿ ಜೈಲ್ಗೆ ಹಾಕೋದು ಕಣಾಧಿ ಜೈಲಾಯ್ತು ಜೈಲ್ಗೆ ಹಾಕೋದು ಈಗ ನಡೀತಾಯಿತು ಈಗ ಇದು ಆನ್ರಾದಳು ಶುರುವಾಗಿದೆ ಯಾವಂತ ಮುಟ್ಟುತ್ತೋ ಗೊತ್ತಿಲ್ಲ ಜಗನ್ ಕೂಡ ಜೈಲ್ಗೆ ಹೋಗಿ ಬಂದಿದ್ರಲ್ಲ ಸೊ ಹಾಗಾಗಿ ಇವ್ರನ್ನೂ ಜೈಲಿಗೆ ಹಾಕ್ತಾ ಇದ್ದಾರೆ ಅಂತ ಕಾಣುತ್ತೆ ಸೊ ಇದು ಮುಂದೆ ಕಂಟಿನ್ಯೂ ಆಗುತ್ತೆ ಅವರ ಅಧಿಕಾರಕ್ಕೆ ಬಂದಾಗ ಇವ್ರನ್ನ ಇವ್ರ ಅಧಿಕಾರಕ್ಕೆ ಬಂದಾಗ ಅವ್ರನ್ನ